वेलकम टू माय चैनल इवत नानु टमाटो आम्लेट विधान तिळिसिकोड्तीनि अदक्के बेकागिरो सामग्रिगळु ओंदु बट्ल हसी कडले हिट्टु सण्णगे हेच्चिद इरुळ्ळि कोत्तंबरि कर्वे टमाटो हसी मेणसिनकाय पेस्ट उप्पु अरिशिण खारद पुडि सोडा एण्णे जीरिगे मत्तु नीरु ಈಗ ಮಾಡುವ ವಿಧಾನ ಮೊದಲು ಹಸಿ ಕಡಲೆ ಹಿಟ್ಟನ್ನು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಗೆ ಸೋಡಾ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನದ ಪುಡಿ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಸಣ್ಣಗೆ ಹೆಚ್ಚಿದ ಹೆಚ್ಚಿರಬೇಕು ಇದು ಈರುಳ್ಳಿನ ಸಣ್ಣಗೆ ಹೆಚ್ಚಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತತಿ ಟೊಮಟನ್ನೂ ಅಷ್ಟ ಸಣ್ಣಗೆ ಹೆಚ್ಚಿಟ್ಕೋಬೇಕು ಇವನ್ನ ನಂತರ हसी मेणसिनकाय पेस्ट मोदलु चेन्नागि कलिसबेकु चेन्नागि कलिसि नोडिकोंडु नीरु हाक्ता होगबेकु लाइक शेयर नम चैनल सब्सक्राइब नोड़ी पक्कदल्ली बेल बटन क्लिक ना यावदे होसा वीडियो अपलोड नोटिफिकेशन बरुते मिस नोड़बहुदु नोड़ी गट्टी इरबारदु दोसा माडोदु हिट्टिनकिंत स्वल्प तळ्ळगिदे नोड्रि इष्ट इरबेकु ओंदु 10-20 निमिष बिट्टु नंतर माडबेकु इदन्न नानु ओंदु प्लेट मुच्चि इड्तीनि ईग नोड्रि 20 निमिष आयितु हंच कायक्के इट्टीनि ಸ್ವಲ್ಪ ಕಾದಿಂದ ಎಣ್ಣೆ ಹಾಕಬೇಕು ಎಲ್ಲಾ ಕಡೆ ಚೆನ್ನಾಗಿ ಎಣ್ಣೆ ಹಚ್ಚಬೇಕು ಎಲ್ಲಾ ಕಡೆ ಸ್ಪ್ರೆಡ್ ಮಾಡಬೇಕು ತೆಳ್ಳಗೆ ಹಾಕಬೇಕು ಈಗ ಅತಿ ತೆಳ್ಳಗ ಆಗಬಾರದು ಇಷ್ಟ ಸಾಕು ಈಗ ಸುತ್ತಲು ಎಣ್ಣೆ ಹಾಕಬೇಕು ಬಿಟ್ಕೋಬೇಕು ಮೊದಲು ನಂತರ ಇದನ್ನ ಎರಡು ಸೈಡ್ ಬೇಯಿಸಬೇಕು ಈ ಸೈಡ್ ಬೇಯಿಸಬೇಕು ನೋಡ್ರಿ ಹೊಳಸ ಹಾಕಿನಿ ಇಷ್ಟ ಆದ ಸಾಕು मत स्वल एणे हि तर नाकि सू बर
ಇರಬೇಕು ಬಹಳ ಟೇಸ್ಟ್ ಆಗಿರ್ತಾವ ನೋಡ್ರಿ ಒಂದ್ಸಾರಿ ಮಾಡಿ ನೋಡ್ರಿ ಬ್ರೇಕ್ಫಾಸ್ಟ್ ಗೆ ಬಹಳ ಚೆನ್ನಾಗಿರ್ತೈತಿ ನೀವು ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಮಾಡ್ಕೋಬಹುದು ನಾನು ಮೀಡಿಯಂ ಮಾಡಿದೀನಿ ಈಗ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಸೈಡ್ ಚೆನ್ನಾಗಿ ಬೇಯತಾವು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವರಿಗೆಲ್ಲ ನನ್ನ ಧನ್ಯವಾದಗಳು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೀವು ಹೊಸಬರು ನೋಡ್ತಾ ಇದ್ದೀರಿ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮಕ್ಕಳಿಗೂ ತುಂಬಾ ಇಷ್ಟ ಆಗ್ತವು ಇದರ ಜೋಡಿ ನೀವು ಕೊಬ್ಬರಿ ಚಟ್ನಿ ಬೇಕಾದ್ರೆ ಮಾಡ್ಕೋಬಹುದು ನಾವು ಶೇಂಗಾ ಚಟ್ನಿ ತುಪ್ಪ ಹಾಕೊಂಡು ತಿಂತೀವಿ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಿಮಗೆ ಯಾವುದು ಬೇಕೋ ಆ ಚಟ್ನಿ ಜೋಡಿ ತಿನ್ನಬಹುದು ಮಕ್ಕಳಿಗೆ ಬೇಕಾದ ಟೊಮ್ಯಾಟೋ ಕೆಚಪ್ ಜೋಡಿ ತಿನ್ನಕ್ಕೆ ಚೆನ್ನಾಗಿರುತ್ತೆ निदान निम्गे तेलो अस्टो बहुत तेल बरंगी ಸುತ್ತಲೂ ಎಣ್ಣೆ ಹಾಕಬೇಕು ಚೆನ್ನಾಗಿ ಬೇಯಿಸಬೇಕು ಇದನ್ನ ನಿಧಾನಕ್ಕೆ ನಿಧಾನಕ್ಕೆ ಈ ತರ ಮೊದಲು ಮಾಡ್ಕೊಂಡು ಆಮೇಲೆ ಹೊರಳಿಸಬೇಕು ನಿಧಾನಕ್ಕೆ ಹೀಗೆ ಮಾಡ್ಕೊಂಡು ಆಮೇಲೆ ಅದು ಬಿಡುತ್ತಲ್ಲ ಅವಾಗ ಗೆಸ್ ಹಾಕಬೇಕು ಮೇಲ್ ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ರಿ ಸ್ವಲ್ಪ ಕೆಂಪಾಗಬೇಕು ಚೆನ್ನಾಗಿ ಬೇಯಬೇಕು ಇವು ಈಗ ನೋಡ್ರಿ ಇಷ್ಟಾದ್ರೆ ಸಾಕು ಒಂದು ಪ್ಲೇಟಿಗೆ ತೆಗಿತೀನಿ ಈಗ ಇದು ಸುಡೋದಿರುವಾಗ ತುಪ್ಪ ಹಾಕಬೇಕು ಮೇಲೆ ತುಪ್ಪ ಎಲ್ಲಾ ಕಡೆ ಹಾಕಿ ನಂತರ ಶೇಂಗಾ ಚಟ್ನಿ ಪುಡಿ ಈಗ ಟೊಮ್ಯಾಟೋ ಆಮ್ಲೆಟ್ ತಿನ್ನಲು ಸಿದ್ಧವಾಗಿದೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿಯ ತನಕ ನಿಮ್ಮೆಲ್ಲರಿಗೂ ವಂದನೆಗಳು